ನಮಸ್ಕಾರ ವೀಕ್ಷಕರೇ. ನಿನ್ನೆಯ ವಿಡಿಯೋದಲ್ಲಿ ನಾವು ವಶೀಕರಣದ ಕೈಮದ್ದಿನ ಬಗ್ಗೆ ತಿಳ್ಕೊಂಡ್ವು. ಇವತ್ತಿನ ಈ ವಿಡಿಯೋದಲ್ಲಿ ಕೈಮಸಿಯ ಜೊತೆಯಲ್ಲಿ ಕೈಮದ್ದು ಬಿದ್ದಾಗ ಮನುಷ್ಯನಲ್ಲಿ ಉಂಟಾಗುವಂತಹ ಕೆಟ್ಟ ಪರಿಣಾಮಗಳು ಯಾವ ರೀತಿಯಾಗಿರುತ್ತೆ ಅಂತೇಳಿ ತಿಳ್ಕೊಳ್ಳೋಣ. ನೋಡಿ, ಆ ಒಂದು ಕೈಮಸಿಯನ್ನು ಕೊಬ್ಬರೆಣ್ಣೆಯಲ್ಲಿ ಮಿಕ್ಸ್ ಮಾಡಿ ಯಾರಾದರೂ ಈ ಒಂದು ನೆತ್ತಿಯ ಭಾಗ ಮತ್ತು ಕುತ್ತಿಗೆ ಭಾಗಕ್ಕೆ ಹಚ್ಚಿದಾಗ ನಮ್ಮ ಸಹಸ್ರಾರ ಚಕ್ರದಿಂದ ಹಿಡಿದು ಹೃದಯ ಚಕ್ರದವರೆಗೂ ಚಕ್ರಗಳು ಫಸ್ಟು ಇಂಬ್ಯಾಲೆನ್ಸ್ ಆಗುತ್ತೆ. ಅದಾದಮೇಲೆ ಆ ವ್ಯಕ್ತಿಗೆ ಸಖತ್ತು ಮೆಂಟಲಿ ಡಿಸ್ಟರ್ಬೆನ್ಸ್ ಆಗ್ತಾನೆ ಇರುತ್ತೆ. ಅಂದರೆ ಇವಾಗ ಯಾರಾದರೂ ಕ್ಲೋಸ್ ಫ್ರೆಂಡ್ಸ್ಗಳಿರ್ತಾರೆ, ಇಲ್ಲ ರಿಲೇಟಿವ್ ಇರ್ತಾರೆ, ಇಲ್ಲ ಗಂಡ ಹೆಂಡತಿ ಸಂಬಂಧ ಏನಾದರೂ ಚೆನ್ನಾಗಿತ್ತು ಅಂದರೆ ಇದಕ್ಕಿದ್ದಂಗೆ ಆ ವ್ಯಕ್ತಿನ ನೋಡ್ತಿದ್ದಂಗೆ ಜನಗಳು ಏನೋ ಒಂಥರ ಅಸಹ್ಯ ಭಾವನೆಯಿಂದ ನೋಡೋ ಅಂಥದ್ದು, ಚೆನ್ನಾಗಿ ಮಾತಾಡಿಸ್ತಾನೆ ಇದ್ರೂ ಕೂಡ ಏನೋ ಶತ್ರು ಥರ ನೋಡೋ ಹಾಗೆ, ಇಲ್ಲ ನೀವೇನು ತಪ್ಪೇ ಮಾಡದಿದ್ರೂ ನಿಮ್ಮ ಮೇಲೆ ಆಪಾದನೆಗಳು ಬರೋ ರೀತಿಯಾಗಿ ಆಗ್ತಾಯಿರುತ್ತೆ. ಈ ರೀತಿಯಾಗಿರ್ತಕ್ಕಂಥ ಅನುಭವ ನಿಮ್ಮಲ್ಲೂ ಕೂಡ ಆಗಿರ್ಬೋದು. ಅದು ಏನಾದರೂ ಅಕಸ್ಮಾತ್ ಕೈಮಸಿ ಕೈಮದ್ದು ಎರಡೂ ಸೇರಿ ಏನಾದ್ರೂ ನಿಮ್ಮ ಮೇಲೇನೋ ಪ್ರಯೋಗ ಮಾಡಿತ್ತು ಅಂದರೆ ಈ ಥರದ ಒಂದು ಸಮಸ್ಯೆ ನಿಮ್ಮಲ್ಲಿ ಉಂಟಾಗ್ತಾ ಇರುತ್ತೆ. ಮತ್ತು ಅದ್ರ ಜೊತೆಗೆ ಗಂಡ ಹೆಂಡತಿ ಬಾಂಧವ್ಯ ಏನಾದರೂ ತುಂಬ ಚೆನ್ನಾಗಿತ್ತು ಅಂತ ಅಂದರೆ, ಗಂಡ ತುಂಬ ಚೆನ್ನಾಗಿ ಹೆಂಡತಿನ ನೋಡ್ಕೊತಿದ್ರು ಅಥವಾ ಹೆಂಡತಿ ಗಂಡನ ತುಂಬ ಚೆನ್ನಾಗಿ ನೋಡ್ಕೊತಿದ್ರು, ಇಲ್ಲ ತಂದೆ ತಾಯಿನ ಮಕ್ಕಳು ಏನಾದರೂ ತುಂಬ ಚೆನ್ನಾಗಿ ನೋಡ್ಕೊತಿದ್ರು, ಅಂತಹ ಒಂದು ಸಂದರ್ಭದಲ್ಲಿ ಇದನ್ನು ಪ್ರಯೋಗ ಮಾಡಿದಾಗ ಏನಾಗುತ್ತೆ ಅಂದರೆ, ಅವರು ನೋಡಿದ ತಕ್ಷಣ ಈಗ ಯಾರನ್ನ ತುಂಬ ಚೆನ್ನಾಗಿ ನೋಡ್ಕೊತಾ ಇರ್ತಾರೋ ಅಂಥವ್ರು ನೋಡಿದ ತಕ್ಷಣ ಅವರಿಗೆ ಹೊಡಿಬೇಕು ಅಂತ ಅನ್ಸೋದು, ಅವ್ರ ಜೊತೆ ಜಗಳ ಆಡಬೇಕು ಅಂತೇಳಿ ಅನ್ಸೋದು, ಏನಪ್ಪ ಈ ವ್ಯಕ್ತಿ ಹಿಂಗಿರ್ಲಿಲ್ವಲ್ಲ, ಎಷ್ಟು ಇನ್ನೋಸೆಂಟ್ ಇದ್ದ, ಎಷ್ಟು ಚೆನ್ನಾಗಿ ನೋಡ್ಕೊತಿದ್ದ, ಎಷ್ಟು ಚೆನ್ನಾಗಿ ಪ್ರೀತಿ ಮಾಡ್ತಿದ್ದ, ಇವ್ರು ಯಾಕೆ ಈ ಥರ ಬದಲಾದರು ಅಂತೇಳಿ ನಿಮಗೆ ನೀವೇ ಕ್ವಶನ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಇಂತಹ ವ್ಯಕ್ತಿ ಏನಾದರೂ ಯಾರಿಗಾದ್ರೂ ಮಾತಾಡಿಸ್ದಾಗ ಆಪೋಸಿಟ್ ಇರ್ತಕ್ಕಂಥ ವ್ಯಕ್ತಿ ಅವರು ಬಾಂಧವ್ಯ ಚೆನ್ನಾಗಿದ್ದಾಗ ಒಂದೊಂದು ಟೈಮ್ ಇದು ಉಲ್ಟಾ ಹೊಡೆಯುತ್ತೆ. ಯಾವ ಥರ ಅಂತ ಅಂದರೆ, ಇವಾಗ ನೀವು ಏನು ತಪ್ಪು ಮಾಡದೇ ಇದ್ದರೂ ನಿಮ್ಮೇಲೆ ಸುಮ್ಮನೆ ಆಪಾದನೆ ಬರೋ ಅಂಥದ್ದು, ಶತ್ರು ಥರ ನೋಡೋ ಅಂಥದ್ದು, ಇದಕ್ಕಿದ್ದಂಗೆ ಜಗಳ ಶುರು ಆಗೋವಂಥದ್ದು, ಈ ರೀತಿಯಾಗಿ ಬಂದಂತಹ ಸಂದರ್ಭದಲ್ಲಿ ನೀವು ಯಾವ ಥರ ಥಿಂಕ್ ಮಾಡ್ತೀರಾ ಅಂದರೆ ಅದು ಆ ಥರ ಥಿಂಕ್ ಮಾಡಿಸುತ್ತೆ. ಬೇಡಪ್ಪ ಜೀವನ, ನಾನು ಸೂಸೈಡ್ ಮಾಡ್ಕೊಂಬಿಡೋಣ, ಏನಾದರೂ ಮಾಡ್ಕೊಂಬಿಡೋಣ ಅಂಥೇಳಿ ಆ ಒಂದು ಮನಸ್ಸಿನ ಮೇಲೆ ತುಂಬಾ ಪರಿಣಾಮ ಬೀಳ್ತಾ ಹೋಗುತ್ತೆ. ಮತ್ತು ಇದ್ರ ಜೊತೆಗೆ ಕೆಲವೊಬ್ಬೊಬ್ಬರು ಚೆನ್ನಾಗಿದ್ದಂಥ ವ್ಯಕ್ತಿ ಇದ್ದಕ್ಕಿದ್ದಂಗೆ ಹುಚ್ಚ ಆದರು ಅಂತ ಹೇಳ್ತಾರಲ್ಲ, ಅದು ಅಕಸ್ಮಾತ್ ಈ ಥರದ ಒಂದು ಪ್ರಯೋಗ ಮಾಡಿದಾಗ ಹುಚ್ಚಿಡಿಯೋ ಅಂಥ ಚಾನ್ಸಸ್ಸೂ ಕೂಡ ಇರುತ್ತೆ. ಇದನ್ನು ತೆಗಿಬೇಕು ಅಂದರೆ ತುಂಬಾ ಶ್ರಮಪಟ್ಟು ಕೆಲವು ಕ್ರಮಬದ್ಧವಾದ ರೀತಿಯಲ್ಲಿ ತೆಗೆದ್ರೆ ಮಾತ್ರ ಇದರಲ್ಲಿ ಜಯ ಕಾಣ್ತಾರೆ. ಮತ್ತು ಇದ್ರ ಜೊತೆಯಲ್ಲಿ ಏನಾದ್ರೂ ಅಕಸ್ಮಾತ್ ಈ ಒಂದು ಕೈಮಸಿಯನ್ನು ತಯಾರು ಮಾಡಿದಂತಹ ಒಂದು ನಕ್ಷತ್ರ ನಿಮ್ಮ ನಕ್ಷತ್ರಕ್ಕೆ ಏನಾದ್ರೂ ಹೊಂದಾಣಿಕೆ ಇದ್ದು ಆ ಒಂದು ಏನಾದರೂ ಕೆಟ್ಟ ಇಂಟೆನ್ಷನ್ ಇಟ್ಕೊಂಡು ಏನಾದರೂ ತಯಾರಿಕೆ ಮಾಡಿ ಏನಾದರೂ ಹಚ್ಚದ ಅಂದ್ರೂ ಕೂಡ ತುಂಬಾ ಸಫರ್ ಮಾಡಬೇಕಾಗುತ್ತೆ. ಅಂಗಾಂಗಗಳ ವೈಫಲ್ಯ ಆಗೋ ಅಂಥ ಚಾನ್ಸಸ್ಸೂ ಕೂಡ ಇರುತ್ತೆ. ಈ ಭಾಗದಿಂದ ಈ ಭಾಗದವರೆಗೂ ಕೂಡ ಇದು ಸಂಬಂಧಪಟ್ಟಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕೈಮಸಿ ಮತ್ತು ಕೈಮದ್ದು ಸೇರಿದಾಗ ಮನುಷ್ಯನಲ್ಲಿ ಉಂಟಾಗುವಂತಹ ಕೆಟ್ಟ ಪರಿಣಾಮಗಳು ಯಾವ ರೀತಿಯಾಗಿರುತ್ತೆ ಅಂತೇಳಿ ತಿಳ್ಕೊಂಡ್ವಲ್ಲ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇನ್ನಷ್ಟು ವಿಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.